हाय हेलो नमस्ते पीस ऑफ लन्ना यूट्यूब ना चैनल के स्वागत इवत्तु नावु स्टील ट्रस ना एस्टिमेशन हेग माडोदु अंत तिळ्कोळ्ळोण प्रॉब्लम वर्कशॉप बिल्डिंग मेले स्टील रूफ ट्रस ना प्लेस मार्तिदारे विथ द हेल्प ऑफ गेबल हैंड्स स्पैन एफेक्टिव स्पैन ऑफ द ट्रस बंदु 11 मीटर ट्रसस ना 3.5 सेंटीमीटर सेंटर टू सेंटर प्लेस मार्तिदारे वर्कशॉप द प्लान ना नेक्स्ट स्लाइड अल एक्सप्लेन मारी दीनी स्टील वर्क के ना वो टू कोर्स ऑफ पेंटिंग मारो दोनता हिल दरे ओके वेट पर मीटर आईएसए एंगल दो वेट पर मीटर स्टील टेबल नोड कुंडो बरकोल बेकु स्टील टेबल बुक यूज मारो दे के इंतर अनु इनों दो वीडियो दली एक्सप्लेन मारी दीनी अपकमिंग वीडियो ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರೋವಂಥದ್ದು ಫೈವ್ ಟೈಸ್ ಪ್ರೊವೈಡ್ ಮಾಡಿದ್ದಾರೆ ಮೆಂಬರ್ಸ್ ಟೈ ಮೆಂಬರ್ಸ್ 3 ಸ್ಟ್ರಟ್ ಮೆಂಬರ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಅದರದ್ದು ಲೆಂತ್ನೆಲ್ಲ ಕೊಟ್ಟಿದ್ದಾರೆ ಗೀವನ್ನಲ್ಲಿ ಎಲಿವೇಶನ್ ಆಫ್ ಸ್ಟೀಲ್ ರೂಫ್ ಟ್ರಸ್ನ ಡಯಾಗ್ರಾಮ್ ನೋಡ್ತಾ ಇದ್ದೀರಾ ವೈ ಫುಲ್ ಎಲಿವೇಶನ್ ಯಾಕೆ ಕೊಟ್ಟಿಲ್ಲ ಅಂತಂದರೆ ಆಲ್ ಟ್ರಸ್ಸಸ್ ಆರ್ ಸಿಮೆಟ್ರಿಕ್ ಸೊ ಇನ್ ಆಫ್ ಎಲಿವೇಶನ್ ಯಾವುದೇ ರೀತಿಯಾದಂತಹ ಚೇಂಜಸ್ ಇರೋದಿಲ್ಲ ಡಯಾಗ್ರಾಮಲ್ಲಿ ಸ್ಟೀಲ್ ಡೀಟೇಲ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಆರ್ ಸಿ ಸಿ ಕಾಲಮಲ್ಲಿ ಬೇಸ್ ಪ್ಲೇಟ್ನ ಪ್ರೊವೈಡ್ ಮಾಡಿದ್ದಾರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟು ಕೊಟ್ಟಿದ್ದಾರೆ ಹೋಲ್ಡಿಂಗ್ ಡೋನ್ ಬೋಲ್ಟ್ 75 mm ಡಯಾ ಟೈ ಮೆಂಬರ್ಸ್ ಟೈ 1 ಟೈ 2 ಟೈ 3 ಟೈ 4 ಟೈ 5 5 ಟೈ ಮೆಂಬರ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ ವಿತ್ ಈಕ್ವಲ್ ಆ್ಯಂಗಲ್ಸ್ ಕೊಟ್ಟಿದ್ದಾರೆ ಅದರ ಲೆಂತ್ ಕೂಡ ಕೊಟ್ಟಿದ್ದಾರೆ 3 ಸ್ಟ್ರಟ್ ಮೆಂಬರ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ ಸ್ಟ್ರಟ್ 1 ಅದರದ್ದು ಲೆಂತ್ ಕೊಟ್ಟಿದ್ದಾರೆ ಸ್ಟ್ರಟ್ 2 ಅದರದ್ದು ಲೆಂತ್ ಕೊಟ್ಟಿದ್ದಾರೆ ಸ್ಟ್ರಟ್ 3 ಅದರದ್ದು ಲೆಂತ್ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ರಾಫ್ಟರ್ನ ಪ್ರೊವೈಡ್ ಮಾಡಿದ್ದಾರೆ ಆಫ್ 2 ISA ಆಫ್ ಈಕ್ವಲ್ ಆ್ಯಂಗಲ್ 80 × 80 mm ಪ್ರಿನ್ಸಿಪಲ್ ರಾಫ್ಟರ್ದು ಲೆಂತ್ 7.50 GI ಶೀಟ್ನ ಅದ್ರ ಮೇಲೆ ಪ್ರೊವೈಡ್ ಮಾಡಿದ್ದಾರೆ ವಿತ್ ದ ಹೆಲ್ಪ್ ಆಫ್ ಪರ್ಲಿನ್ಸ್ ಪರ್ಲಿನ್ಸ್ ವಿತ್ ಆ್ಯಂಗಲ್ 2 ISA 100 × 75 × 6 mm ಇದೊಂದೇ ಅನ್ಈಕ್ವಲ್ ಆ್ಯಂಗಲ್ ಟ್ರಸ್ಸಲ್ಲಿ ಯೂಸ್ ಮಾಡ್ಕೊಂಡಿರೋದು ಟೋಟಲ್ ಪರ್ಲಿನ್ಸ್ 1 ಟ್ರಸ್ಸಲ್ಲಿ ಆಫ್ ಎಲಿವೇಶನಲ್ಲಿ 5 ಪರ್ಲಿನ್ಸ್ನ ತೋರಿಸ್ತಿದೆ ಅಂದರೆ 1 ಟ್ರಸ್ಸಲ್ಲಿ 10 ಪರ್ಲಿನ್ಸ್ ಇದೆ ಯೂಸ್ ಮಾಡ್ಕೊಂಡಿದ್ದಾರೆ ಸೆಂಟ್ರಲ್ ಸಸ್ಪೆಂಡರ್ ಪ್ರೊವೈಡ್ ಮಾಡಿದ್ದಾರೆ ನಂಬರ್ 1 ಹೋಲ್ ಟ್ರಸ್ಸಲ್ಲಿ 1 ಸಸ್ಪೆಂಡರ್ ISA 50 × 50 × 6 ಈಕ್ವಲ್ ಆ್ಯಂಗಲ್ ಲೆಂತ್ ಕೊಟ್ಟಿದ್ದಾರೆ ಎಲ್ಲ ಗಜೆಟ್ ಪ್ಲೇಟ್ಸ್ದು ಗಜೆಟ್ ಪ್ಲೇಟ್ಸ್ ಎ ಗಜೆಟ್ ಪ್ಲೇಟ್ ಬಿ ಗಜೆಟ್ ಪ್ಲೇಟ್ ಸಿ ಡಿ ಇ ಎಫ್ GH E ಮತ್ತು F ಗಜೆಟ್ ಪ್ಲೇಟ್ ನಂಬರ್ 1 ಆಗಿರುತ್ತೆ ಹೋಲ್ ಟ್ರಸ್ಸಲ್ಲಿ ಇನ್ನು ಮಿಕ್ಕಿದ್ದು ABCD GH ಅಷ್ಟು ಹೋಲ್ ಟ್ರಸ್ಸಲ್ಲಿ 2 ನಂಬರ್ಸ್ ಇರುತ್ತೆ ಬಿಕಾಸ್ ಸಿಮೆಟ್ರಿಕ್ ರೈಟ್ ಅದರದ್ದು ಲೆಂತ್ ಇಂಟು ಬ್ರೆಡ್ತ್ ಎಲ್ಲಾನು ಕೊಟ್ಟಿದ್ದಾರೆ ಟ್ರಸ್ ವಿಡ್ತ್ 5.50 + 5.50 ಮಾಡಬೇಕು 11 meter ಟ್ರಸ್ ಅನಾಲಿಸ್ ಡಯಾಗ್ ಆಫ್ ಎಲಿವೇಶನ್ ಆಫ್ ಟ್ರಸ್ ಅನಾಲಿಸಿಸ್ ಮಾಡಿದ್ದಾಯಿತು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ ಡೀಟೇಲ್ಸ್ ಆಫ್ ಪರ್ಲಿನ್ ಪರ್ಲಿನ್ 2 ISA ಅನ್ಈಕ್ವಲ್ 100 × 75 × 6 mm ಯೂಸ್ ಮಾಡ್ಕೊಂಡಿದ್ದಾರೆ ಲೆಂತ್ ಆಫ್ ಪರ್ಲಿನ್
that is equal to width of principal rafter. Principal rafter na roof deck na support madodakke design maadkondirtare of 2ISA 80 into 8 mm. Hook bolt GI sheet na fix madodakke use madodu with the help of bolt, hook bolt, purlin and cleat angle na joint maadide. Cleat angle ISA 65 into 65 into 6 mm. Adashtu rotational moment na tadiyodukke angle, cleat angle na use maadkoltare. Purlins and cleat angles both principal rafter and GI sheet na connect madodukke use maadkolodu with the help of hook bolt. Note, all strut and tie members are ISA equal angle 65 into 65 into 6 mm. Ella strut matte tie members angle 65 into 65 into 6 mm unless otherwise shown. All dimensions are in meter except tie 1 and tie 2. Tie 1 and tie 2 ಆಂಗಲ್ ಬೇರೆ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಷನ್ ಆಫ್ ವೇಟ್ ಫಾರ್ ಸ್ಟೀಲ್ ಕ್ವಾಂಟಿಟಿ. ಆ್ಯಕ್ಚುಲಿ ಎಸ್ಟಿಮೇಷನ್ ಮಾಡೋದು ತುಂಬಾ ಈಸಿ. ಫಸ್ಟು ಸ್ಟೀಲ್ ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಮೇಲೆ ಪೇಂಟಿಂಗ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಮೇಲೆ ನಟ್ಟು ಬೋರ್ಡ್ಸ್ ಫಿಕ್ಸ್ಚರ್ಸ್ ಇರುತ್ತೆ ಅದರದ್ದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಮೇಲೆ ಮುರಿದು ಅಬ್ಸ್ಟ್ರಾಕ್ಟ್ನ ಬರ್ಕೊಳ್ತಾ ಹೋಗಿ. ಜಸ್ಟ್ ಸಿಂಪಲ್ ಅಷ್ಟೇ ಎಸ್ಟಿಮೇಷನ್. ಕ್ವಾಂಟಿಟಿ ಕಂಡಿಡ್ಕೊಂಡಿರ್ತೀರ, ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಸ್ಟಿಮೇಷನ್ ಕಾಸ್ಟ್ ಸಿಗುತ್ತೆ. ಫಸ್ಟ್ ಸ್ಟೀಲ್ದು ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟೀಲ್ ವರ್ಕ್ ಇನ್ ರೂಫ್ ಟ್ರಸ್ ಇನ್ಕ್ಲೂಡಿಂಗ್ ಎರೆಕ್ಟಿಂಗ್ ಆ್ಯಂಡ್ ಫಿಕ್ಸಿಂಗ್ ರೂಫ್ ಟ್ರಸ್ ಇನ್ ಪೊಸಿಷನ್. ಫಸ್ಟ್ ಒನ್ ರೂಫ್ ಟ್ರಸ್ನ ತಗೊಳ್ಳೋಣ. ಪ್ರಿನ್ಸಿಪಲ್ ರಾಫ್ಟರ್ 2ISA 80 into 8 mm. ಕ್ವಾಂಟಿಟಿ ಹೇಗೆ ಫೈಂಡ್ ಮಾಡೋದು? 2 into 2 ಯಾಕೆ ಬರ್ಕೊಂಡಿದ್ದಾರೆ ಅಂದರೆ ಆಫ್ ಎಲಿವೇಶನಲ್ಲಿ ಒನ್ ಪ್ರಿನ್ಸಿಪಲ್ ರಾಫ್ಟರ್ ಯೂಸ್ ಮಾಡಿದ್ದಾರೆ. ಹಾಗಾದರೆ ಒನ್ ಟ್ರಸ್ ಫುಲ್ 2 ರಾಫ್ಟರ್ ಆಗುತ್ತೆ. ದೆನ್ ಅನದರ್ 2 ಏಕೆ ಬರ್ಕೊಂಡಿದ್ದಾರೆ ಅಂದರೆ 2ISA ಆ್ಯಂಗಲ್ ಯೂಸ್ ಮಾಡಿರೋದ್ರಿಂದ 2ನ ಅಲ್ಲಿ ಬರ್ಕೋಬೇಕು. 2 into 2 ದಟ್ ಈಸ್ ನಂಬರ್. ಲೆಂತ್ 7.50 ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ. ಕ್ವಾಂಟಿಟಿ ಫೈಂಡ್ ಮಾಡಿದಾಯಿತು. ಕ್ವಾಂಟಿಟಿನ ವೆಯ್ಟ್ ಪರ್ ಮೀಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ವೆಯ್ಟ್ ಪರ್ ಮೀಟರ್ ಹೇಗೆ ನೋಡೋದು? ISA ಆ್ಯಂಗಲ್ ಕೊಟ್ಟಿದ್ದಾರೆ, ಸ್ಟೀಲ್ ಟೇಬಲ್ನ ಯೂಸ್ ಮಾಡಿಕೊಂಡು ವೆಯ್ಟ್ ಪರ್ ಮೀಟರ್ನ ಚೆಕ್ ಮಾಡಬೇಕು ಹೇಗೆ ಅಂತ ನೋಡೋಣ. ಸ್ಟೀಲ್ ಟೇಬಲ್ ಬುಕ್ನ ಓಪನ್ ಮಾಡಿ, ಕಂಟೆಂಟ್ಸ್, ಸಿಂಬಲ್ಸ್. ರೋಲ್ಡ್ ಸ್ಟೀಲ್ ಈಕ್ವಲ್ ಆ್ಯಂಗಲ್ಸ್. ನಮಗಲ್ಲಿ ಪ್ರಿನ್ಸಿಪಲ್ ರಾಫ್ಟರ್ಗೆ ಆ್ಯಂಗಲ್ ಕೊಟ್ಟಿರೋದೇನು? 2ISA 80 into 80 into 8 mm. ಸೊ ನೋಡ್ತಾ ಬನ್ನಿ, 20 into 20, 25 into 25 ಹಿಯರ್. ಇಲ್ಲಿ ಕೊಟ್ಟಿದ್ದಾರೆ ISA 80 into 80. 80 into 80 ಲೆಂತ್ ಇಂಟು ಬ್ರೆಡ್ತ್ ಆಯಿತು. ಥಿಕ್ನೆಸ್ ನೋಡಿ, 80 into 80 6 mm 8 mm 8 mm ಅಲ್ಲಿ ವೆಯ್ಟ್ ಪರ್ ಮೀಟರ್ ಚೆಕ್ ಮಾಡಿದ್ರೆ 9.6 ಕೊಟ್ಟಿದ್ದಾರೆ. 9.6 ಇಲ್ಲಿ ಬರ್ಕೊಳ್ಳಿ. ಬರ್ಕೊಂಡು ಕ್ವಾಂಟಿಟಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಸೇಮ್ ಅದೇ ರೀತಿ ಸ್ಟಡ್ಸ್ ಆ್ಯಂಡ್ ಟೈ ಮೆಂಬರ್ಸು ಸೇಮ್. ನಂಬರ್ 2 to 2 ನಂಬರ್ ಮಲ್ಟಿಪ್ಲೈ ಬೈ ಲೆಂತ್ ಆಫ್ ಸ್ಟಡ್ಸ್ ಗಿವನ್ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ. ಬರ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಕ್ವಾಂಟಿಟಿ ಸಿಗುತ್ತೆ. ವೆಯ್ಟ್ ಪರ್ ಮೀಟರ್ ಸ್ಟಡ್ಗೆ 5.80. ಸ್ಟಡ್ದು ಆ್ಯಂಗಲ್
ISA 65 into 65 into 6 steel table use ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟೆ ಡೀಟೇಲ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ವೆಯ್ಟ್ ಪರ್ ಮೀಟರ್ನ ಇಲ್ಲಿ ಬರ್ಕೊಳ್ಳಿ ಬರ್ಕೊಂಡು ಕ್ವಾಂಟಿಟಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವೆಯ್ಟ್ ಸಿಗುತ್ತೆ ಟೈ ಮೆಂಬರ್ಸು ಸೇಮ್ ಟೈ ಒನ್ ಆ್ಯಂಡ್ ಟೈ ಟೂ ಟೂ ಇಂಟು ಟೂ ಯಾಕೆ ತಗೊಂಡಿದ್ದಾರೆ ಅಂದರೆ ಟೈ ಒನ್ ಆ್ಯಂಡ್ ಟೈ ಟೂ ಟೂ ಐ ಎಸ್ ಎ ಆ್ಯಂಗಲ್ ಸೊ ಟೂ ಇಂಟು ಟೂ ಬರ್ಕೊಂಡಿದ್ದಾರೆ ಇಂಟು ಲೆಂತ್ ಲೆಂತ್ ಎಲ್ಲ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ ಗಿವನ್ ಡೇಟಾ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಕ್ವಾಂಟಿಟಿ ಸಿಗುತ್ತೆ ಟೈ ಒನ್ ಆ್ಯಂಡ್ ಟೈ ಟೂದು ವೆಯ್ಟ್ ಪರ್ ಮೀಟರ್ 7.30 ಟೈ ತ್ರೀ ಫೋರ್ ಫೈವ್ ವೆಯ್ಟ್ ಪರ್ ಮೀಟರ್ 5.80 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವೆಯ್ಟ್ ಸಿಗುತ್ತೆ ಸೇಮ್ ಸೆಂಟ್ರಲ್ ಸಸ್ಪೆಂಡರ್ ಅದರದ್ದು ಆ್ಯಂಗಲ್ 50 × 50 × 6 mm ಹೋಲ್ ಟ್ರಸ್ ಒನ್ ಟ್ರಸ್ಸಲ್ಲಿ ಒಂದೇ ನಂಬರ್ ಆಫ್ ಸೆಂಟ್ರಲ್ ಸಸ್ಪೆಂಡರ್ ಯೂಸ್ ಮಾಡಿರೋದು ಮಲ್ಟಿಪ್ಲೈ ಬೈ 2.6 ಇರೋ ಲೆಂತು ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ ಮಲ್ಟಿಪ್ಲೈ ಮಾಡಿದ್ರೆ 2.60 ಬರುತ್ತೆ ಅದನ್ನು ವೆಯ್ಟ್ ಪರ್ ಮೀಟರ್ 4.50 ಸ್ಟೀಲ್ ಟೇಬಲಲ್ಲಿ ನೋಡಿ ಬರ್ಕೊಳ್ಳಿ ಮಲ್ಟಿಪ್ಲೈ ಮಾಡಿದ್ರೆ 11.70 ವೆಯ್ಟ್ ಸಿಗುತ್ತೆ ಸಸ್ಪೆಂಡರ್ ಆಯಿತು ಕ್ಲೀಟ್ ಆ್ಯಂಗಲ್ ಐ ಎಸ್ ಎ 65 × 65 × 6 mm ಅಟ್ ಬೇಸ್ ಪ್ಲೇಟ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಟ್ ಬೇಸ್ ಪ್ಲೇಟ್ದು 0.3 ಲೆಂತ್ ಟೂ ಇಂಟು 0.30 ಟೂ ನಂಬರ್ ಟೂ ಯಾಕೆಂದರೆ ಉಲ್ಟ್ರಾಸಲ್ಲಿ ಆಫ್ ಎಲಿವೇಶನಲ್ಲಿ ಒಂದೇ ಯೂಸ್ ಮಾಡಿರೋದು ಇನ್ನು ಆಫ್ ಎಲಿವೇಶನಲ್ಲಿ ಒಂದಿರುತ್ತೆ ನಂಬರು ಟೂ ಆಗುತ್ತೆ ಲೆಂತು 0.30 ಗಿವನ್ ಮಲ್ಟಿಪ್ಲೈ ಮಾಡಿದ್ರೆ 0.60 5.80 ಸ್ಟೀಲ್ ಟೇಬಲಲ್ಲಿ ನೋಡಿ ವೆಯ್ಟ್ ಪರ್ ಮೀಟರ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವೆಯ್ಟ್ ಸಿಗುತ್ತೆ 3.48 ನೆಕ್ಸ್ಟು ಕ್ಲೀಟ್ ಆ್ಯಂಗಲಲ್ಲೇ ಫಾರ್ ಪರ್ಲಿನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಟೋಟಲ್ಲು 10 ಇರೋದು ನಂಬರ್ ಆಫ್ ಪರ್ಲಿನ್ಸ್ 0.168 ಲೆಂತ್ ಹೆಂಗೆ ಕಂಡಿಡಿಯೋದು ಅಂದರೆ ಪರ್ಲಿನ್ದ ಲೆಂತು ವಿಡ್ತ್ ಆಫ್ ಪ್ರಿನ್ಸಿಪಲ್ ಡ್ರಾಫ್ಟರ್ ಎರಡು ಸೇಮ್ ಇರುತ್ತೆ ಪ್ರಿನ್ಸಿಪಲ್ ಡ್ರಾಫ್ಟರ್ದು ಐ ಎಸ್ ಎ ಆ್ಯಂಗಲ್ 2 ISA 80 × 80 × 8 mm ಸೊ 80 + 8 + 80 ಮಾಡಿದ್ರೆ ವಿಡ್ತ್ ಸಿಗುತ್ತೆ ದಟ್ ಈಸ್ ಓನ್ಲಿ ಲೆಂತ್ ಆಫ್ ಪರ್ಲಿನ್ 168 mm ಬರುತ್ತೆ ಅದನ್ನು ಮೀಟರ್ ಕನ್ವರ್ಟ್ ಮಾಡಿದ್ರೆ 0.168 ಅದನ್ನು ವೆಯ್ಟ್ ಪರ್ ಮೀಟರ್ 5.80 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 9.75 ವೆಯ್ಟ್ ಸಿಗುತ್ತೆ ನೆಕ್ಸ್ಟ್ ಗಜೆಟ್ ಪ್ಲೇಟ್ಸ್ದು ಥಿಕ್ನೆಸ್ 8 mm ಅಟ್ ಜಾಯಿಂಟ್ ಅಂತ ಹೇಳಿದ್ದಾರೆ ಎ ಬಿ ಸಿ ಡಿ ಜಿ ಎಚ್ 2 ನಂಬರ್ಸ್ ಆಗಲೇ ಹೇಳಿದಂಗೆ ಇ ಎಫ್ ಮಾತ್ರ 1 ನಂಬರ್ ಲೆಂತು ಮತ್ತು ವಿಡ್ತ್ ಕೊಟ್ಟಿದ್ದಾರೆ ಲೆಂತ್ ಆ್ಯಂಡ್ ಬ್ರೆಡ್ತ್ ಎಲ್ಲ ಗಜೆಟ್ ಪ್ಲೇಟ್ಸ್ದು ಲೆಂತ್ ಆ್ಯಂಡ್ ಬ್ರೆಡ್ತ್ ಕೊಟ್ಟಿದ್ದಾರೆ ಗೀವನ್ ಡೇಟಾದಲ್ಲಿದೆ ಎಲ್ಲ ಬರ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ವೆಯ್ಟ್ ಕ್ವಾಂಟಿಟಿ ಸಿಗುತ್ತೆ ಟೋಟಲ್ ಅದನ್ನು ಆ್ಯಡ್ ಮಾಡಿ ಎಲ್ಲನೂ 1.94 m² ಕ್ವಾಂಟಿಟಿ ಸಿಗುತ್ತೆ ಅದನ್ನು 62.80 ವೆಯ್ಟ್ ಪರ್ ಮೀಟರ್ ಸ್ಕ್ವೇರ್ 62.80 ಹೆಂಗೆ ಬಂತು ಅಂದರೆ ಸ್ಟೀಲ್ದು ಡೆನ್ಸಿಟಿ 7850 ಅದನ್ನು ಥಿಕ್ನೆಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವೆಯ್ಟ್ ಪರ್ ಮೀಟರ್ ಸ್ಕ್ವೇರ್ 8 mm 8/1000 ಮಾಡಿದ್ರೆ mm ಇಂದ ಮೀಟರ್ ಕನ್ವರ್ಟ್ ಆಗುತ್ತೆ 0.008 m ಅದನ್ನು ಬರ್ಕೊಂಡು ಡೆನ್ಸಿಟಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವೆಯ್ಟ್ ಪರ್ ಮೀಟರ್ ಸಿಗುತ್ತೆ ಅದನ್ನು ಕ್ವಾಂಟಿಟಿ ಜೊತೆ ಮಲ್ಟಿಪ್ಲೈ ಮಾಡಿ ನಿಮಗೆ ವೆಯ್ಟ್ ಸಿಗುತ್ತೆ 121.83
ಗಜೆಟ್ ಪ್ಲೇಟ್ಸ್ ಆಯಿತು. ನೆಕ್ಸ್ಟ್ ಬೇಸ್ ಪ್ಲೇಟ್ ಬರ್ಕೊಳ್ಳಿ, ಸೇಮ್ ಅದೇ ರೀತಿ 15 mm ತಿಕ್ನೆಸ್ ಇದೆ. ವೆಯ್ಟ್ ಪರ್ ಮೀಟರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ವೆಯ್ಟ್ ಪರ್ ಮೀಟರ್ ಡೆನ್ಸಿಟಿ ಆಫ್ ಸ್ಟೀಲ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 117.75 ವೆಯ್ಟ್ ಪರ್ ಬರುತ್ತೆ, ವೆಯ್ಟ್ ಪರ್ ಮೀಟರ್. ಕ್ವಾಂಟಿಟಿ ಹೆಂಗೆ ಫೈನ್ ಮಾಡೋದು? ಒನ್ ಟ್ರಸ್ಸಲ್ಲಿ 2 ಬೇಸ್ ಪ್ಲೇಟ್ಸ್ ಇರುತ್ತೆ, 0.3 × 0.30. ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ 0.3 × 0.3 ಲೆಂತ್ ಇಂಟು ಬ್ರೆಡ್ತ್. ಬರ್ಕೊಳ್ಳಿ, ಕ್ವಾಂಟಿಟಿ 0.18 m² ಬರುತ್ತೆ. ವೆಯ್ಟ್ ಪರ್ ಮೀಟರ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ 0.18 m² ಜೊತೆ 21.20 ವೆಯ್ಟ್ ಸಿಗುತ್ತೆ. ಎಲ್ಲದ್ರದ್ದು ವೆಯ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. ಟೋಟಲ್ ವೆಯ್ಟ್ ಎಷ್ಟು ಬರುತ್ತೆ ಅಂತ ಎಲ್ಲ ಬರ್ಕೊಂಡು ಅಡಪ್ಟ್ ಮಾಡಿ 720.94 kg ಟೋಟಲ್ ವೆಯ್ಟ್ ಸಿಗುತ್ತೆ. ಕ್ಲೀಟ್ ಆ್ಯಂಗಲ್ ಇದರಲ್ಲೆಲ್ಲ ಬೋಲ್ಡ್ಸ್ ಯೂಸ್ ಮಾಡಿರ್ತೀವಿ ಡ್ರೆಸ್ಸಲ್ಲಿ, ಎಬೌಟ್ 5% ಅಂತ ತಗೊಳ್ಳೋಣ. ಟೋಟಲ್ ವೆಯ್ಟ್ ಎಷ್ಟು ಬಂದಿದೆ 720.94 ಇಂಟು 5% ಮಾಡಿ 36 kg ಬರುತ್ತೆ. 36 kgನ ಟೋಟಲ್ ಜೊತೆ ಆ್ಯಡಪ್ ಮಾಡಿ, ಆ್ಯಡ್ ಮಾಡಿದ್ರೆ ನಮಗೆ ಒನ್ ಟ್ರಸ್ನ ವೆಯ್ಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, 756.94 kg. ಸ್ಟೀಲ್ ಫಾರ್ 5 ಟ್ರಸ್ಸಸ್ ನೋಡಿ, ಇದೆ ಪ್ಲ್ಯಾನ್ ಆಫ್ ವರ್ಕ್ಶಾಪ್. 11 m ವಿಡ್ತ್, 21 m ಲೆಂತ್. RCC ಕಾಲಮ್ಸ್ ಅಲ್ಲಿ ಸ್ಟೀಲ್ ಟ್ರಸ್ನ ಕೊಟ್ಟಿರುವಂಥದ್ದು 1, 2, 3, 4, 5 ಟೋಟಲ್ 5 ಟ್ರಸ್. ಒನ್ ವರ್ಕ್ಶಾಪಲ್ಲಿ 5 ಟ್ರಸ್ನ ಯೂಸ್ ಮಾಡ್ಕೊಂಡಿರೋದು ಅಕಾರ್ಡಿಂಗ್ ಟು ಪ್ಲ್ಯಾನ್ ಆಫ್ ವರ್ಕ್ಶಾಪ್. ಸೊ ನಾವೀಗ 1 ಟ್ರಸ್ಗೆ ವೆಯ್ಟ್ ಚೆಕ್ ಮಾಡಿದ್ದಾಯಿತು, ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. 5 ಟ್ರಸ್ಗೆ ಟೋಟಲ್ ವೆಯ್ಟ್ನ 5 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ವೆಯ್ಟ್ ಸಿಗುತ್ತೆ, ನೆಟ್ ವೆಯ್ಟ್ 3785 kg. ನೆಕ್ಸ್ಟು ಟೋಟಲ್ ವೆಯ್ಟ್ ಸಿಕ್ಕಿದ್ದಾಯಿತು. ಪರ್ಲಿನ್ಸ್ 2 ISA 100 × 75 × 6 mm ಅದೆಲ್ಲ ಈಕ್ವಲ್ ಆ್ಯಂಗಲ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅನ್ಈಕ್ವಲ್ ಆ್ಯಂಗಲ್ ಪರ್ಲಿನ್ಸ್ ಅನ್ಈಕ್ವಲ್ ಆ್ಯಂಗಲ್ಗೆ ಕ್ಯಾಲ್ಕುಲೇಟ್ ಮಾಡೋಣ. 0.15 ಬೇರಿಂಗ್ ಮೀಟರ್ ಬೇರಿಂಗ್ ಅಟ್ ಎಂಡ್ವಾಲ್ಸ್ ಎಂಡ್ವಾಲ್ಸಲ್ಲಿ ಬೇರಿಂಗ್ ಡಿಸ್ಟೆನ್ಸು 0.15 m ಬಿಟ್ಟಿರ್ತೀವಿ ಆ ಕಡೆ ಈ ಕಡೆ ಎಂಡ್ಸಲ್ಲಿ. ಸೊ ಟೋಟಲ್ ನಂಬರ್ 10 ಪರ್ಲಿನ್ಸ್ 1 ಟ್ರಸ್ಸಲ್ಲಿ ಇಂಟು 2. ಯಾಕೆ ಅಂತಂದರೆ 2 ISA ಆ್ಯಂಗಲ್ ಇರೋದ್ರಿಂದ 2 ಅಂತ ಬರ್ಕೊಳ್ತೀವಿ. ಇಂಟು 21.30 ಲೆಂತ್ ಆಫ್ ಪರ್ಲಿನ್ ನೀವು ನೋಡ್ಬೋದು ಇಲ್ಲಿ. ಡ್ರೆಸ್ದು ಲೆಂತ್ 21 m ಇರುತ್ತೆ. ಎಂಡ್ ಬೇರಿಂಗ್ ಇಲ್ಲಿ 0.15, ಇಲ್ಲಿ 0.15 ಬಿಟ್ಟಿರ್ತಾರೆ. ಸೊ 0.15 0.15 21 ಜೊತೆ ಆ್ಯಡ್ ಮಾಡಿದ್ರೆ 21.30 ಬರುತ್ತೆ, ದಟ್ ಈಸ್ ಲೆಂತ್. ಮಲ್ಟಿಪ್ಲೈ ಮಾಡಿದ್ರೆ 426 m ಬರುತ್ತೆ. ಇಂಟು 8 ಬಂದು ವೆಯ್ಟ್ ಪರ್ ಮೀಟರ್, ಸ್ಟೀಲ್ ಟೇಬಲಲ್ಲಿ ಚೆಕ್ ಮಾಡಿ 8 ವೆಯ್ಟ್ ಪರ್ ಮೀಟರ್ ವ್ಯಾಲ್ಯೂ ಇರುತ್ತೆ. ಅದನ್ನು 426 m ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 3408 ವೆಯ್ಟ್ ಸಿಗುತ್ತೆ. ಟೋಟಲ್ ಕ್ವಾಂಟಿಟಿ ಆಫ್ ಸ್ಟೀಲ್ ಇನ್ ಕೆಜಿಗೆ ಏನು ಮಾಡಬೇಕು, ಟೋಟಲ್ ವೆಯ್ಟ್ ಕಂಡುಹಿಡ್ಕೊಂಡಿದ್ವಿ, ಅದನ್ನು ಪರ್ಲಿನ್ಸ್ ಕ್ವಾಂಟಿಟಿ ಪರ್ಲಿನ್ಸ್ದು ವೆಯ್ಟ್ ಎಷ್ಟು ಬಂದಿದೆ ಅದನ್ನು ಇದನ್ನು ಆ್ಯಡ್ ಮಾಡಿದ್ರೆ 7193 kg ಸಿಗುತ್ತೆ. ದಿಸ್ ಈಸ್ ಸ್ಟೀಲ್ ಕ್ವಾಂಟಿಟಿ. ಟೋಟಲ್ ಕ್ವಾಂಟಿಟಿ ಆಫ್ ಸ್ಟೀಲು 7193 kg. ನೆಕ್ಸ್ಟ್ ಪೇಂಟಿಂಗ್ ನೋಡೋಣ, ಕ್ವಾಂಟಿಟಿ ಹೇಗೆ ಚೆಕ್ ಮಾಡೋದು ಅಂತ. ಪೇಂಟಿಂಗ್ 2 coats ಓವರ್ 1 coat ಆಫ್ ಪ್ರೈಮಿಂಗ್ ಇನ್ ಸ್ಟೀಲ್ ವರ್ಕ್. 1 ಪ್ರೈಮಿಂಗ್ ಕೋಟ್ ಮೇಲೆ 2 coats
ಪೇಂಟಿಂಗ್ ಮಾಡಿದ್ದಾರೆ. ಓಕೆ, ಒನ್ ಟ್ರಸ್ದು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೇಮ್ ಟು ಸೇಮ್ ಅಲ್ಲೇನು ಬರ್ಕೊಂಡಿದ್ವು ಅದೇ ರೀತಿ ಪ್ರಿನ್ಸಿಪಲ್ ರಾಫ್ಟರ್ ಸ್ಟ್ರಟ್ ಟೈಮ್ ಮೆಂಬರ್ಸ್ ಬೇಸ್ ಪ್ಲೇಟ್ಸ್ ಗಜೆಟ್ ಪ್ಲೇಟ್ಸ್ ಎಲ್ಲ ಬರ್ಕೊಳ್ಳಿ. ಪ್ರಿನ್ಸಿಪಲ್ ರಾಫ್ಟರಲ್ಲಿ ಚೇಂಜಸ್ ಏನಾಗುತ್ತೆ, ಇದ್ರಲ್ಲಿ ಚೇಂಜ್ ಈ ಸ್ಟೆಪ್ಪಲ್ಲಿ ಚೇಂಜಸ್ ಏನಾಗುತ್ತೆ ಅಂದರೆ, ಆ ಸ್ಟೆಪ್ಪಲ್ಲಿ ಬರೀ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಈ ಸ್ಟೆಪ್ಪಲ್ಲಿ ಏರಿಯಾ ಫೈಂಡ್ ಔಟ್ ಮಾಡ್ಕೋತೀವಿ. ಬಿಕಾಸ್ ಪೇಂಟಿಂಗ್ ಎಲ್ಲ ಪ್ಲೇನ್ ಸೆಕ್ಷನಲ್ಲಿ ಮಾಡೋದ್ರಿಂದ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಏರಿಯಾಗೋಸ್ಕರ ಲೆಂತ್ ಏನೋ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ, ಪೆರಿಮೀಟರ್ನೇ ವಿಡ್ತಾಗಿ ತೊಗೊಂಡು ಬ್ರೆಡ್ತ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಐ ಎಸ್ ಎ ಆ್ಯಂಗಲ್ಸ್ 2 ISA 80x80x8 mm ಕೊಟ್ಟಿರೋದು ಪ್ರಿನ್ಸಿಪಲ್ ರಾಫ್ಟರ್ಗೆ. ಸೊ 80x80x8 ಕೊಟ್ಟಿರೋದು. 80x8ನ ಏನು ಈಕ್ವಲ್ ವ್ಯಾಲ್ಯೂಸ್ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಇಂಟು 2 ಮಾಡಿದ್ರೆ ನಿಮಗೆ ಪೆರಿಮೀಟರ್ ಸಿಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 322 mm ಬರುತ್ತೆ. ಅದನ್ನು ಮೀಟರ್ ಕನ್ವರ್ಟ್ ಮಾಡಿ 0.32 meter. ಸೊ 2 × 2 ISA angle. ಸೊ 2 ನಂಬರ್ ಆಫ್ ಪ್ರಿನ್ಸಿಪಲ್ ರಾಫ್ಟರ್ ಇನ್ ಒನ್ ಟ್ರಸ್, ಒನ್ ಟ್ರಸ್ಸಲ್ಲಿ 2 ನಂಬರ್ ಯೂಸ್ ಮಾಡಿರೋದು. 7.50 ಲೆಂತ್, 0.32 meter ವಿಡ್ತಿಗೆ ತಾನೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ 9.60 meter square ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಸ್ಟ್ರಟ್ಸ್, ಸ್ಟ್ರಟ್ಸು ಸೇಮ್ ಅದೇ ರೀತಿ ಐ ಎಸ್ ಎ ಆ್ಯಂಗಲ್ ಕೊಟ್ಟಿದ್ದಾರೆ. ಐ ಎಸ್ ಎ ಆ್ಯಂಗಲ್ನಲ್ಲಿ 65x65x6 mm. ಸೊ 65x65ನ ಆ್ಯಡಪ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿದ್ರೆ 2 ಜೊತೆ ಟೋಟಲ್ ಪೆರಿಮೀಟರ್ ನಮಗೆ ಸಿಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದಾಗ 260 mm ಬರುತ್ತೆ. ಅದನ್ನು ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳಿ. ಸ್ಟಟ್ಟು ಒನ್ ಡ್ರೆಸ್ಸಲ್ಲಿ ನಂಬರ್ 2 2 numbers ಇದೆ. ಲೆಂತ್ ಕೊಟ್ಟಿದ್ದಾರೆ ಗಿವನ್, 0.26 ವಿಡ್ತ್. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏರಿಯಾ ಸಿಗುತ್ತೆ. ಟೈ ಮೆಂಬರ್ಸ್, ಟೈ 1 and 2. ಎಕ್ಸ್ಕ್ಯೂಸ್ ಮೀ, ಟೈ 1 and 2 ವಿಡ್ತ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 0.32 meter ಬರುತ್ತೆ. ಟೈ 3 4 and 5 ವಿಡ್ತ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 0.26 meter ಬರುತ್ತೆ. ಬಿಕಾಸ್ ಟೈ 1 and 2 ಆ್ಯಂಗಲ್ ಬೇರೆ, ಟೈ 3 4 5 ಆ್ಯಂಗಲ್ ಬೇರೆ. ಟೈ 3 4 5ದು ಸ್ಟಾರ್ಟ್, 1 and 2 3ದು ಆ್ಯಂಗಲ್ಸ್ ಸೇಮ್ ಇದೆ. ಲೆಂತ್ ಎಲ್ಲ ಗಿವನ್ ಕೊಟ್ಟಿದ್ದಾರೆ, ವಿಡ್ತ್ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಆ್ಯಂಗಲ್ಸ್ ಯೂಸ್ ಮಾಡಿಕೊಂಡು. ನಂಬರ್ಸು ಒನ್ ಟ್ರಸ್ಸಲ್ಲಿ ಎಷ್ಟೆಷ್ಟು ನಂಬರ್ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಬರ್ಕೊಳ್ತೀವಿ. ನಂಬರ್ ಇಂಟು ಲೆಂತ್ ಇಂಟು ನಂಬರ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಮಾಡಿದ್ರೆ ನಮಗೆ ಕ್ವಾಂಟಿಟಿ ಸಿಗುತ್ತೆ. ನೆಕ್ಸ್ಟು ಸೆಂಟ್ರಲ್ ಸಸ್ಪೆಂಡರ್. ಸೆಂಟ್ರಲ್ ಸಸ್ಪೆಂಡರ್ ನಾವು ನಂಬರ್ 1, ಅದಕ್ಕೂ ಮುಂಚೆ ವಿಡ್ತ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೇಮ್ 0.20 meter ಬರುತ್ತೆ. ನಂಬರ್ ಇಂಟು ಲೆಂತ್ 2.60 × 0.20 ಮಾಡಿದ್ರೆ 0.52 meter square. ನೆಕ್ಸ್ಟ್ ಅದೇ ರೀತಿ ಕ್ಲೀಟ್ ಆ್ಯಂಗಲ್. ಕ್ಲೀಟ್ ಆ್ಯಂಗಲ್ಗೆ ಕ್ಲೀಟ್ ಆ್ಯಂಗಲ್ಗೂ ವಿಡ್ತ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 0.26 ಬರುತ್ತೆ. ಅಟ್ ಬೇಸ್ ಪ್ಲೇಟ್ 1 ಟ್ರಸ್ಸಲ್ಲಿ 2 ನಂಬರ್, 0.30 ಲೆಂತ್ ಕೊಟ್ಟಿದ್ದಾರೆ ಡಯಾಗ್ರಾಮಲ್ಲಿ. ಮಲ್ಟಿಪ್ಲೈ ಮಾಡಿದ್ರೆ 0.16 ಬರುತ್ತೆ. ಫಾರ್ ಪರ್ಲಿನ್ಸ್ 1 ಟ್ರಸ್ಸಲ್ಲಿ 10 ನಂಬರ್, 0.168 ವಿಡ್ತ್ ಆಫ್ ಪ್ರಿನ್ಸಿಪಲ್ ರಾಫ್ಟರ್, 0.26 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 65 × 65 × 2 ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 0.26 ಬರುತ್ತೆ. ಕ್ವಾಂಟಿಟಿ ಆಫ್ ಫಾರ್ ಕ್ಲೀಟ್ ಆ್ಯಂಗಲು ಸಿಗುತ್ತೆ. ನೆಕ್ಸ್ಟು ಗಜೆಟ್ ಪ್ಲೇಟ್ಸ್, ಸೇಮ್ ಅದೇ ರೀತಿ. ಬಟ್ ಇಲ್ಲಿ ಬೋತ್ ಫೇಸಸ್ ನಾವು ಪೇಂಟ್ ಮಾಡೋದು ಗಜೆಟ್ ಪ್ಲೇಟ್ಸ್ಗೆ. ಸೊ ಹಾಗಾಗಿ ನಂಬರ್ಸು ಸೇಮ್, ಏನು ಚೇಂಜಸ್ ಆಗಲ್ಲ. ಅದಕ್ಕೆ 2 ಮಲ್ಟಿಪ್ಲೈ ಮಾಡಬೇಕು, ಬಿಕಾಸ್ ಬೋತ್ ಫೇಸಸ್ ನಾವು ಪೇಂಟಿಂಗ್ ಮಾಡ್ತಾ ಇರೋದ್ರಿಂದ ನಂಬರ್ಸ್ ಎಷ್ಟೆಷ್ಟಿದೆ ನಂಬರ್ ಅದಕ್ಕೆ ಇಂಟು 2 ಮಾಡಿ
ಲೆಂತ್ ಇಂಟು ವಿಡ್ತ್ ಬ್ರೆಡ್ತ್ ಕೊಟ್ಟಿದ್ದಾರೆ, ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಕ್ವಾಂಟಿಟಿ ಸಿಗುತ್ತೆ. ನೆಕ್ಸ್ಟು ಬೇಸ್ ಪ್ಲೇಟ್ದ ಥಿಕ್ನೆಸ್ಸು 15 mm ಥಿಕ್ನೆಸ್, ಬೇಸ್ ಪ್ಲೇಟ್ದು ಲೆಂತ್ ಇಂಟು ವಿಡ್ತ್ ಕೊಟ್ಟಿದ್ದಾರೆ. ಬೇಸ್ ಪ್ಲೇಟ್ 1x2 ಮಾಡ್ಕೊಳ್ಳಿ. .18 ಸಿಗುತ್ತೆ. ಸೊ ಟೋಟಲ್ ಇದನ್ನೆಲ್ಲ ಆ್ಯಡ್ ಅಪ್ ಮಾಡ್ಕೊಳ್ಳಿ. ಟೋಟಲ್ ಫಾರ್ ಒನ್ ಡ್ರೆಸ್ 26.49 ಕ್ವಾಂಟಿಟಿ ಸಿಗುತ್ತೆ. ಸೇಮ್ ಬೇಸ್ ಪ್ಲೇಟಲ್ಲಿ ನಂಬರ್ 2 ನಂಬರ್ಸ್, ಆಫ್ ಎಲಿವೇಶನಲ್ಲಿ ಒಂದು ಬೇಸ್ ಪ್ಲೇಟ್, ಅನದರ್ ಎಂಡಲ್ಲಿ ಒಂದು ಬೇಸ್ ಪ್ಲೇಟ್ ಪ್ರೊವೈಡ್ ಮಾಡಿರೋದು. ಒಂದು ಸಪೋರ್ಟಲ್ಲಿ ಒಂದು ಬೇಸ್ ಪ್ಲೇಟ್, ಅನದರ್ ಸಪೋರ್ಟಲ್ಲಿ ಒಂದು ಬೇಸ್ ಪ್ಲೇಟ್. ಸೊ 2 ನಂಬರ್ ಇಂಟು ಲೆಂತ್ ಇಂಟು ವಿಡ್ತ್ ಮಾಡಿದ್ರೆ ನಿಮಗೆ ವೆಯ್ಟ್ ಸಿಗುತ್ತೆ. ಟೋಟಲ್ ಫಾರ್ ಒನ್ ಡ್ರೆಸ್ ಆಲ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ, ಪ್ರಿನ್ಸಿಪಲ್ ರಾಫ್ಟರಿಂದ ಬೇಸ್ ಪ್ಲೇಟ್ವರೆಗೂ ಏನೇನು ಕ್ವಾಂಟಿಟಿ ಬಂದಿದೆ ಎಲ್ಲನೂ ಆ್ಯಡ್ ಅಪ್ ಮಾಡಿದ್ರೆ 26.49 ಸಿಗುತ್ತೆ. ಸಾರಿ, ಫಾರ್ ಒನ್ ಡ್ರೆಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು, ಫಾರ್ 5 ಡ್ರೆಸ್ ಮಲ್ಟಿಪ್ಲೈ ಬೈ 5 ಮಾಡಿ 132.45 ಮೀಟರ್ ಸ್ಕ್ವೇರ್ ಬರುತ್ತೆ. ಈಗ ಪರ್ಲಿನ್ಸ್ ಅನ್ಈಕ್ವಲ್ ಆ್ಯಂಗಲ್ 100x75x6 mmದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ವಿಡ್ತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 0.35 ಅಂತ ಬರುತ್ತೆ. ವಿಡ್ತ್ ಪರ್ಲಿನ್ಸು 10 ನಂಬರ್ ಆಫ್ ಪರ್ಲಿನ್ಸ್ ಇರೋದು, 2 IS ಇರೋದ್ರಿಂದ 2 ಅಂತ ಬರ್ಕೊಳ್ಳಿ, ನಂಬರ್ 2x10. ಲೆಂತ್ ಆಫ್ ಪರ್ಲಿನ್ ಈಸ್ ಇಕ್ವಲ್ ಟು ವಿಡ್ತ್ ಆಫ್ ಪ್ರಿನ್ಸಿಪಲ್ ರಾಫ್ಟರ್, 0.35 ವಿಡ್ತ್ ಮಲ್ಟಿಪ್ಲೈ ಮಾಡಿದ್ರೆ 149.10 ಮೀಟರ್ ಸ್ಕ್ವೇರ್ ಬರುತ್ತೆ. ಟೋಟಲ್ ವೆಯ್ಟ್ 132.45. ಇದಕ್ಕೆ ಪರ್ಲಿನ್ಸ್ದು ವೆಯ್ಟ್ 149.10 ಆ್ಯಡ್ ಮಾಡಿದ್ರೆ 281.55 ಮೀಟರ್ ಸ್ಕ್ವೇರ್ ನಿಮಗೆ ಸಿಗುತ್ತೆ. ಸ್ಟೆಪ್ 1 ಆಯಿತು, ಸ್ಟೆಪ್ 2 ಆಯಿತು. ಈಗ ಆಲ್ ಫಿಕ್ಸ್ಚರ್ಸ್ಗೆ ಸ್ಟೀಲ್ ಕ್ವಾಂಟಿಟಿನ ಫೈಂಡ್ ಮಾಡೋಣ. ನೆಟ್ಟು ಬೋರ್ಡ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ, ಅದಕ್ಕೆ GI ಶೀಟ್ ಕ್ವಾಂಟಿಟಿ. GI ಶೀಟ್ ನೋಡ್ತಿದ್ದೀರಾ, ಆಫ್ ಎಲಿವೇಶನಲ್ಲಿ ಒಂದು, ಇನ್ ಆಫ್ ಎಲಿವೇಶನಲ್ಲಿ ಒಂದು, ಡಯಾಗನಲ್ ಆಗಿ ಪ್ಲೇಸ್ ಮಾಡಿರ್ತಾರೆ ಜಸ್ಟ್ ಟು ಸಪೋರ್ಟ್. ರೂಫ್ ಡೆಕ್ನ ಸಪೋರ್ಟ್ ಮಾಡೋದಕ್ಕೆ. ಟೋಟಲ್ಲು ದಿಸ್ ಸೈಡ್ ಡಯಾಗನಲ್ಲಿ ಅಂಡ್ ದಿಸ್ ಸೈಡ್ ಡಯಾಗನಲ್ಲಿ ಟೋಟಲ್ 2 ನಂಬರ್ ಆಫ್ GI ಶೀಟ್ಸ್. ಲೆಂತ್ 21.30, ಬ್ರೆಡ್ತ್ 7.70. 7.70 ಹೇಗೆ ಬಂತು ಅಂದರೆ, ಲೆಂತ್ ನನ್ನ ಪ್ರೀವಿಯಸ್ ಹೇಳಿದೆ, ಕ್ಯಾಲ್ಕುಲೇಷನಲ್ಲಿ ಮಾಡ್ಕೋಬೇಕಾದ್ರೆ ಸಿಕ್ಕಿರುತ್ತೆ, ಅದನ್ನೇ ಬರ್ಕೊಳ್ಳಿ. ಬ್ರೆಡ್ತ್ ಹೇಗೆ ಅಂತಂದರೆ 7.50 ಇದೆಯಲ್ಲ, 7.50ಗೆ ಅತ್ತ ಇತ್ತ ನೋಡಿ.